My dear friends, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಒಂದು ಬೃಹತ್ ಆದ ನೇಮಕಾತಿ ಇದೆ ಅಂತ ಹೇಳಿ ಬಹಳಷ್ಟು YouTube ಚಾನೆಲ್ ನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡಿದ್ದಾರೆ, ಸರ್ ಅದು ಸತ್ಯ ಎಷ್ಟು ಮಿಥ್ಯೆ ಎಷ್ಟು ಹೇಳ್ರಿ ಸರ್, ರಿಯಲ್ ಆ ಫೇಕ್ ಅದನ್ನ ಹೇಳ್ರಿ ಮತ್ತೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಅವರು ಹೇಳದೇ ಇರುವಂತ ಕೆಲವು ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಅಷ್ಟೇ ಅಲ್ಲ, ಈ ವಿಡಿಯೋ ಮಾಡೋದ್ರ ಮುಖ್ಯ ಉದ್ದೇಶ ಹೇಳ್ಬಿಡ್ತೀನಿ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಈಗಿನ ಸಿಚುವೇಶನ್ ದಲ್ಲಿ ಒಂದು ಜಾಬ್ ಪಡ್ಕೋದು ಎಷ್ಟೊಂದು ಡಿಫಿಕಲ್ಟ್ ಲೆವೆಲ್ ಇದೆ ನೋಡ್ರಿ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಇನ್ನಷ್ಟು ನೀವು ಹೆಚ್ಚಿಗೆ ಸ್ಟಡಿ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಮೋಟಿವೇಟ್ ಆಗಬೇಕು, ಅದು ನನ್ನ ಮುಖ್ಯ ಉದ್ದೇಶ. ಅದನ್ನ ಬಿಟ್ಟು ವಿಡಿಯೋ ನೋಡಿದ ನಂತರ ಇಷ್ಟೇನಾ ಸರ್ ಪೋಸ್ಟ್ಗಳು ಅಂತ ಅನ್ಕೊಂಡು ಡಿಮೋಟಿವೇಟ್ ದಯವಿಟ್ಟು ಆಗ್ಬೇಡ್ರಿ. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಚಾಲೆಂಜ್ ಆಗಿ ತಗೊಳ್ರಿ ಮತ್ತು ಇನ್ನಷ್ಟು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ, ಅದಕ್ಕಾಗಿ ವಿಡಿಯೋ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಎಸ್ಮಾರ್ಟ್ 20. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಿದ್ದು, ಡೇಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಆ್ಯಕ್ಚುಲಿ ನಾನು ಹೇಳ್ತಾ ಬಂದಿದ್ದು ಇದು ನೋಟಿಫಿಕೇಶನ್ ಕರೆದದ್ದು ಎಲ್ಲನೂ ಇದೆ. ಫಸ್ಟ್ ಇದು ಸ್ಕಾಲರ್ಶಿಪ್ ಬಗ್ಗೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಾಗಿ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇದಾದ ನಂತರ ಆ್ಯಕ್ಚುಲಿ ನಮ್ಗೆ ಬೇಕಾಗಿದ್ದು ಒಂದು ರಿಕ್ರೂಟ್ಮೆಂಟ್ಗೋಸ್ಕರ ಇಲ್ಲಿದೆ ನೋಡಿ. ಎಸ್, ನಾವು ಫಸ್ಟಿಗೆ ಹೇಳ್ಬಿಡ್ತೀವಿ ಇದೊಂದು ಡ್ರಾಫ್ಟ್, ಇದು ಇನ್ನೂ ಅಧಿಕೃತವಾಗಿಲ್ಲ, ಇದೊಂದು ಡ್ರಾಫ್ಟ್ ಇದೆ, ಕರಡು ಇದೆ. ಸೊ ಇದರಲ್ಲಿ ಕೆಲವು ರಿಕ್ರೂಟ್ಮೆಂಟ್ನ ಈ ಸ್ಟ್ಯಾಂಡರ್ಡ್ ರೂಲ್ ಪ್ರಕಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಯಾರು ಬೇಕಾದವರು ಇದಕ್ಕೆ ಅಬ್ಜೆಕ್ಷನನ್ನು ಹಾಕ್ಬೋದು ಆ್ಯಂಡ್ ಸಜೆಷನ್ಸ್ನ ಕೊಡ್ಬೋದು. ಇಷ್ಟೇ ಅಲ್ಲ, ಇಲ್ಲಿ ನೋಡಿ, ಎನಿ ಅಬ್ಜೆಕ್ಷನ್ಸ್ ಆರ್ ಸಜೆಷನ್ಸ್ ವಿಚ್ ಮೇ ಬಿ received by the state government from any person with respect to the said draft before the expiry of the period specified above will be considered by the state government. Objections or ಸಜೆಷನ್ಸ್ ನೋಡಿರಿ, ಯಾರು ಬೇಕಾದರೂ ಹಾಕ್ಬೋದು ರೀ. ನೀವು ಇದಕ್ಕೆ ನಿಮ್ಮದೇ ಆದ ಒಂದು ರೀಸನ್ ಇಟ್ಕೊಂಡು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೋದು, ಅಥವಾ ಇದಕ್ಕೆ ಸಲಹೆಗಳನ್ನು ಕೂಡ ಕೊಡ್ಬೋದು, ನೀವು ಸಜೆಷನ್ಸ್ ಕೂಡ ಕೊಡ್ಬೋದು. ಮೇ ಬಿ ಅಡ್ರೆಸ್ಡ್ ಎದಕ್ಕಂತಂದರೆ ಸೊ ದ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅಂತ ಅದರ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಏನು ಮಾಡ್ಬೋದು, ಅಬ್ಜೆಕ್ಷನ್ ಮತ್ತು ಸಜೆಷನ್ಸ್ ಹಾಕ್ಬೋದು. ಇವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದವರೇ ಎಷ್ಟೋ ಜನ ಅಬ್ಜೆಕ್ಷನ್ ಹಾಕ್ತಾ ಇದ್ದೇವೆ, ಹಾಕಿದ್ದಾರೆ, ಮತ್ತು ಹೊರಗಡೆ ಇದ್ದವರು ಕೂಡ ಹಾಕಿದ್ದಾರೆ. ಸೊ ಅದಕ್ಕಾಗಿ ನೀವು ಯಾರು ಬೇಕಾದರೂ ಹಾಕ್ಬೋದು ಇದಕ್ಕೆ. ಓಕೆ, ಸೊ ನಾನೇನು ಹೇಳ್ಬೇಕಂತಂದರೆ ಇದ್ರ ಬಗ್ಗೆ ಎಲ್ಲವೂ ಗೊತ್ತಿದೆ. ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇದ್ರ ಬಗ್ಗೆ ಹೇಳ್ತೀನಿ, ಯಾವ ಕ್ವಾಲಿಫಿಕೇಷನ್ ಬೇಕು ಯಾವ ಪೋಸ್ಟಿಗೆ ಅಂತೇಳಿ. ಬಟ್ ನಂದು ಮುಖ್ಯ ಉದ್ದೇಶ ಏನಿರೋದು ಇಲ್ಲಿ ನೋಡಿರಿ, ಇಲ್ಲಿ ಶೆಡ್ಯೂಲ್ ಒನ್ದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಪೋಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದು ಇದು ಭಾಳಷ್ಟು ಇಂಪಾರ್ಟೆಂಟ್, ನಂಬರ್ ಆಫ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಪರ್ಮನೆಂಟ್ ಎಷ್ಟು ಆ್ಯಂಡ್ ಟೆಂಪ್ರರಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಫೋರ್ತ್ ಆ್ಯಂಡ್ ಫಿಫ್ತ್ ಕಾಲಮ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಇದಾದ ನಂತರ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ಮೆಥಡ್ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಆಮೇಲೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನೇನು ಬೇಕು ಅನ್ನೋದು ಕೊಟ್ಟಿದ್ದಾರೆ. ಇವಾಗ ನೋಡಿರಿ, ಫಸ್ಟ್ ನಮ್ಮಲ್ಲಿ ಇಡಿ ಇರ್ತಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ ನೋಡಿರಿ. ಸೊ ಅವ್ರದ್ದು ಒಂದು ಪರ್ಮನೆಂಟ್ ಪೋಸ್ಟ್ ಇದೆ. ಓಕೆ, ಬೇಸ್ಕಲ್ ಕೊಟ್ಟಿಲ್ಲ. ಸೊ ಪರ್ಮನೆಂಟ್ ಒಂದು ಪೋಸ್ಟ್ ಇದೆ, ಹಾಗಂತೇಳಿ ಅದು ರಿಕ್ರೂಟ್ಮೆಂಟ್ ಕರೀತಾರೆ ಅಂತ ಅನ್ಕೊಬೇಡ್ರಿ. ಓಕೆ, ಸೊ ಇಲ್ಲಿ ನೋಡಿ ಒಂದು ಅಡ್ಮಿನಿಸ್ಟ್ರೇಷನ್ ಜೆ ಡಿ ಪೋಸ್ಟ್ ಇದೆ. ಓಕೆ, ಅಡ್ಮಿನಿಸ್ಟ್ರೇಷನ್ ಜೆ ಡಿ ಪೋಸ್ಟ್ ಅದು ಒಂದು ಇದೆ. ಸೊ ಈ ರೀತಿ ಕೊಡ್ತಾ ಬಂದಿದ್ದಾರೆ. ಓಕೆ, ಸೊ ಎಷ್ಟೆಷ್ಟು ಪೋಸ್ಟ್ಗಳು ಇದ್ದಾವೆ ಅನ್ನೋದು ಕೊಡ್ತಾ ಬಂದಿದ್ದಾರೆ. ಇನ್ನು ನಮ್ಮ ಟೀಚರ್ಸ್ಗಳು ಬಂದ ತಕ್ಷಣ ನಾನು ಅದು ಹೇಳ್ತಾನೆ ಇರ್ತೀನಿ. ಸೊ ಹಾಗಾದರೆ ಇಲ್ಲಿ ಎಷ್ಟು ನಂಬರ್ ಆಫ್ ದಿ ಪೋಸ್ಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಒಂದು ಎಕ್ಸಾಂಪಲ್ ತೊಗೋತೀನಿ. ಇವಾಗ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತಿದೆ, 4 ಪೋಸ್ಟ್ಗಳು ಇದ್ದಾವೆ, ಅಥವಾ ಆಮೇಲೆ FDA ಕಂಪ್ಯೂಟರ್ ಆಪರೇಟರ್ ಅಂತೇಳಿ 716 ಪೋಸ್ಟ್ಗಳನ್ನು ಇದ್ದಾವೆ. ಸೊ ಟೋಟಲ್ ಪರ್ಮನೆಂಟಾಗಿ ಇರುವಂಥದ್ದು ನಿಮ್ಮದಲ್ಲಿ ಇಟ್ಕೊಂಡು, ಹಾಗಂತ 716 ಪೋಸ್ಟ್ಗಳನ್ನು ಕರೀತಾರಂತಂದರೆ ಅದು ಹೇಗೆ ಆಗುತ್ತೆ ಹೇಳ್ರಿ. ಸೊ ಅದಕ್ಕೆ ನಾನು ರೀಸನ್ ಕೂಡ ಹೇಳ್ತೀನಿ. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ, ಈ ವಿಡಿಯೋದಲ್ಲಿ ಒಂದೇ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ಸೊ ಅದು ಯಾರು ಎಕ್ಸಾಂಪಲ್ ತೊಗೋತೀನಿ ಅಂದ್ರೆ ಇಲ್ಲಿ ಪ್ರಿನ್ಸಿಪಾಲ್ ಪೋಸ್ಟ್ ಒಂದು ಎಕ್ಸಾಂಪಲ್ ತೊಗೋತೀನಿ. ಸೊ ಇಲ್ಲಿ ಪ್ರಿನ್ಸಿಪಾಲ್ ಪೋಸ್ಟಲ್ಲಿ ಸೊ ಪ್ರಿನ್ಸಿಪಾಲ್ ಫಾರ್ ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ ನೋಡಿರಿ. ಇವು ಯಾವುದಕ್ಕೂ ರಿಕ್ರೂಟ್ಮೆಂಟ್ ನಡೆಯೋದಿಲ್ಲ, ಬಿಕಾಸ್ 100% ಬೈ ಪ್ರಮೋಷನ್ಸ್ ಇದೆ. ಓಕೆ, ಸೊ ಕಂಪ್ಲೀಟಾಗಿ 14 ಪೋಸ್ಟ್ಗಳು ಏನಿದೆ ನೋಡ್ರಿ, ಇದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತೂ ಆಗಲ್ಲ, ಇದು ಅಂತ ಬಿಟ್ಬಿಡೋಣ. ಓಕೆ, ನಮಗೆ ಬೇಕಾಗಿಲ್ಲ. ಇನ್ನು ನಮಗೆ ಬೇಕಾಗಿದ್ದು ರಿಕ್ರೂಟ್ಮೆಂಟ್ಗೋಸ್ಕರ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ, ಯಾವುದಂತಂದರೆ ಪ್ರಿನ್ಸಿಪಲ್ಸ್ ಫಾರ್ ಕ್ರೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನೋಡಿ, ಬೇಸ್ಕಲ್ ಕೊಟ್ಟಿದ್ದಾರೆ. ಓಕೆ, 783 ಪೋಸ್ಟ್ಗಳು ಪರ್ಮನೆಂಟ್ ಇದ್ದಾವೆ, ಹಾಗಂತೇಳಿ ಭಾಳಷ್ಟು ಚಾನಲ್ದವ್ರು ಹೇಳ್ಬಿಡ್ತಿದ್ದಾರೆ 783 ಪೋಸ್ಟ್ಗಳನ್ನ ಕರೀತಾರಂತೆ. ಅದೇ ಹೇಗೆ ಸದ್ಯ ಹೇಳ್ರಿ. ಸೊ 783 ಪೋಸ್ಟ್ ಇಲ್ಲ ಸರ್, ಹಾಗೇನಿಲ್ಲ, 25% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಸೊ ಅದಕ್ಕಾಗಿ 25 ಇದರಲ್ಲಿ 783ರಲ್ಲಿ 25% ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳ್ತಿದ್ದೀನಿ, ಈ 783ಕ್ಕೆ ನಾವು 25 ಕ್ಯಾಲ್ಕುಲೇಟ್ ಮಾಡಿದ್ರೆ 25% ಕ್ಯಾಲ್ಕುಲೇಟ್ ಮಾಡಿದ್ರು ಅದನ್ನು ಕೂಡ ರಾಂಗ್ ಆಗುತ್ತೆ ರೀ. ಈ ಯಾವ ರೀತಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಹಾಗಾದ್ರೆ 783 ರಲ್ಲಿ ಎಷ್ಟು ಪೋಸ್ಟ್ ಗಳನ್ನು ಕರೆಯುವಂತ ಸಾಧ್ಯತೆಗಳು ಇದಾವೆ ಅನ್ನೋದನ್ನ ನಾನು ಈ ಬೋರ್ಡ್ ಮೇಲೆ ತಿಳಿಸ್ತಾ ಹೋಗ್ತೀನಿ ಅಷ್ಟೇ ಅಲ್ಲ ಅದಕ್ಕೆ ನಾನು ಸಪೋರ್ಟ್ ಕೂಡ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ಟೈಟಲ್ ಕೊಟ್ಟಿದ್ದೀನಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಒಂದು ನೇಮಕಾತಿ ಇದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಹಾಗಾದ್ರೆ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡ್ರಿ ಅದನ್ನ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದೀನಿ ಸೋ ಪೋಸ್ಟ್ ಗಳನ್ನು ಕರೆದಿದ್ದಾರೆ ಅಂಡ್ ಅದು ಪೇ ಸ್ಕೇಲ್ ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ಪರ್ಮನೆಂಟ್ ಅಂಡ್ ನಾನ್ ಪರ್ಮನೆಂಟ್ ಪೋಸ್ಟ್ ಗಳನ್ನ ಲೆಕ್ಕಾಚಾರ ಮಾಡಿಕೊಟ್ಟಿದ್ದಾರೆ ಅಂಡ್ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಇದ್ರ ಮುಂದಿದೆ ಕ್ವಾಲಿಫಿಕೇಶನ್ ಏನೇನ್ ಬೇಕು ಅದಕ್ಕೆ ಅದನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೋತೀನಿ ಅಂದ್ರೆ ಈ ವಿಡಿಯೋದಲ್ಲಿ ಯಾವುದು ಪ್ರಿನ್ಸಿಪಲ್ಸ್ ಫಾರ್ ಕ್ರೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಕ್ಸಾಂಪಲ್ ತಗೋತೀನಿ ಓಕೆ ಈ ಪ್ರಿನ್ಸಿಪಲ್ಸ್ ಫಾರ್ ಕ್ರೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಗೆ ನೋಡಿ ಪೇಸ್ಕಲ್ ಕೊಟ್ಟರು ಆಮೇಲೆ ಇದಾದ 783 ಪೋಸ್ಟ್ ಗಳನ್ನ ಕರೀತಾರೆ ಎಲ್ಲರೂ ಏನ್ ಮಾಡ್ತಿದ್ದಾರೆ ಇದು 783 ಪೋಸ್ಟ್ ಗಳನ್ನ ಕರೀತಾರೆ ಅಂತ ಅನ್ಕೊಂಡಿದ್ದಾರೆ ಇನ್ನು ಕೆಲವರು ಗೊತ್ತಿದೆ ಸೊ ಇದರಲ್ಲಿ ಕೇವಲ 25% ಏನಿದೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಡಿಆರ್ ಇದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕರೀತಾರೆ ಅನ್ನೋದು ಗೊತ್ತಿದೆ ಹಾಗಾಗಿ ಈ 783ಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ 25% ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಅನ್ನು ತೋರಿಸ್ತಾ ಇದ್ದಾರೆ ಇಷ್ಟು ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅದು ಹೇಗೆ ಸಾಧ್ಯ 783ಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆ ರೀತಿ ಕರೆದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿನೇ ಟೋಟಲ್ ಇರುವಂತ ಮುರಾರ್ಜಿ ಸ್ಕೂಲ್ಸ್ ಗಳು ಏನಿದಾವೆ ನೋಡ್ರಿ ನಮ್ ಕ್ರೈಸ್ ಅಡಿಯಲ್ಲಿ 826 ಅದಾವ ಟೋಟಲ್ ಇರೋದೇ 826 ಅದರಲ್ಲಿ ಎಫ್ಡಿ ಅಪ್ರೂವ್ಡ್ ಆಗಿದೆ ಅಂತ ಅನ್ಕೊಳ್ಳಿ ಇದು ಏನ್ ಈ ಡಿಜಿಟ್ ತೋರಿಸ್ತಾ ಇದ್ದಾರೆ ನೋಡ್ರಿ ಸೊ ಇದು ಎಫ್ಡಿ ಅಪ್ರೂವ್ಡ್ ಆಗಿದೆ ಅನ್ಕೊಂಡ 783 ಪೋಸ್ಟ್ ಗಳನ್ನ ಪರ್ಮನೆಂಟ್ ಆಗಿ ಅಪ್ರೂವ್ ಮಾಡಿದ್ದಾರೆ ಯಾರು ಎಫ್ಡಿ ಡಿಪಾರ್ಟ್ಮೆಂಟ್ ದವರು ಓಕೆ ಆ 783ಕ್ಕೆ ರಿಕ್ರೂಟ್ಮೆಂಟ್ ಕರಿತಾ ಇದ್ದಾರೆ ಅನ್ಕೊಳ್ಳೋಣ ಓಕೆ ಹಾಗಾದ್ರೆ 783ರಲ್ಲಿ ನಾನು ಡೈರೆಕ್ಟ್ ಆಗಿ 25% ಕ್ಯಾಲ್ಕುಲೇಟ್ ಮಾಡೋದಲ್ಲ ಅದರಲ್ಲಿ ನಮ್ಮ ಆಲ್ರೆಡಿ ನಮ್ಮ ಸ್ಕೂಲ್ ದಲ್ಲಿನೇ ಏನು ಕ್ರೈಸ್ ಅಡಿಯಲ್ಲಿ ಏನು ಸ್ಕೂಲ್ಸ್ ಬರ್ತಾವೆ ನೋಡ್ರಿ ಇವು ರೆಸಿಡೆನ್ಸಿಯಲ್ ಸ್ಕೂಲ್ಸ್ ದಲ್ಲಿ 315 ಪರ್ಮನೆಂಟ್ ಪ್ರಿನ್ಸಿಪಾಲ್ಸ್ ಗಳು ಆಲ್ರೆಡಿ ಜಾಬ್ ದಲ್ಲಿ ಇದ್ದಾರೆ ನೆನಪಲ್ಲಿ ಇಟ್ಕೊಳ್ಳಿ 315 ನಾನು ಹೇಳ್ತಾನೆ ಬಂದಿದ್ದೀನಿ 826 ಸ್ಕೂಲ್ಸ್ ಗಳಿದಾವೆ ಅದನ್ನು ಕೂಡ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನೋಡ್ರಿ ಓಕೆ ಸೊ ಆ 826 ಸ್ಕೂಲ್ಸ್ ನಲ್ಲಿ 783 ಪರ್ಮನೆಂಟ್ ಅಂತ ಅಪ್ರೂವ್ಡ್ ಅನ್ಕೋಣ 783 ಪ್ರಿನ್ಸಿಪಾಲ್ ಪೋಸ್ಟ್ ಗಳು ಇದಾವೆ ಪರ್ಮನೆಂಟ್ ಆಗಿ ಸೊ ಅದರಲ್ಲಿ 315 ಪ್ರಿನ್ಸಿಪಾಲ್ಸ್ ಗಳು ಆಲ್ರೆಡಿ ಆನ್ ಡ್ಯೂಟಿ ಮೇಲೆ ಇದ್ದಾರೆ ಆಲ್ರೆಡಿ ಜಾಬ್ ದಲ್ಲಿ ಇದ್ದಾರೆ ಅದಕ್ಕೆ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಸೊ ಈ ರೀತಿಯಾಗಿ ಈ 315ರಲ್ಲಿ ಹೇಗಿದೆ ಅಂತಂದ್ರೆ ಆಲ್ರೆಡಿ ಇದು 271 ಒಂದು ಸ್ಟೇಟ್ ಕೇಳಿದ್ರು ಅಂತೇಳಿ ಇನ್ನೊಂದು 44 ಕಲ್ಯಾಣ ಕರ್ನಾಟಕ ಎಲ್ಲರೂ ಸೇರಿಸಿ 315 ಪರ್ಮನೆಂಟ್ ಪ್ರಿನ್ಸಿಪಾಲ್ಸ್ ಗಳು ಇದ್ದಾರೆ ಮತ್ತು ಆಲ್ರೆಡಿ ಅವ್ರದ ಒಂದು ಸೀನಿಯಾರಿಟಿ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅವ್ರದಷ್ಟೇ ಅಲ್ಲ ಎಲ್ಲ ಟೀಚರ್ಗಳು ಬಿಟ್ಟಿದ್ದಾರೆ ಸೊ ಅವ್ರದ್ದು ಇಷ್ಟು ಇದೆ ಓಕೆ ಹಾಗಾದ್ರೆ ಈ 783ರಲ್ಲಿ ಇದನ್ನ ಮೈನಸ್ ಮಾಡ್ಬೇಕಲ್ರಿ 315 ಮೈನಸ್ ಮಾಡಬೇಕು ಸೊ ಅವಾಗ ಎಷ್ಟು ಉಳಿತಾವ ನೋಡ್ರಿ 468 ಎಸ್ 468 ವೇಕೆನ್ಸಿ ಲಿಸ್ಟ್ ದಲ್ಲಿ ಇರುವಂತವು ಓಕೆ ಹಾಗಾದ್ರೆ ವೇಕೆನ್ಸಿ ಲಿಸ್ಟ್ ಅಲ್ಲಿ ನಾನು ಅದಕ್ಕೆ ಹೇಳ್ತಿದ್ದೀನಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಹಾಗಾದ್ರೆ ಇಲ್ಲ ಸರ್ 783 ವೇಕೆನ್ಸಿ ಅದಾವ ಅನ್ಕೊಂಡ್ರೆ ಅನ್ಲಿಕ್ಕೆ ಹೇಗಾಗುತ್ತೆ ರೀ ಇರೋದೇ ಅಷ್ಟೇ ಸ್ಕೂಲ್ಸ್ ಅದಾವ ಅಷ್ಟೊಂದು ವೇಕೆನ್ಸಿ ಹೆಂಗಿದಾವ್ರಿ ಅದು ಸಾಧ್ಯನೇ ಇಲ್ಲ ಆಲ್ರೆಡಿ ನಮ್ ಟೀಚರ್ ಪ್ರಿನ್ಸಿಪಲ್ ಪೋಸ್ಟ್ ಲಿಸ್ಟ್ ಕೂಡ ನಮ್ಮ ಹತ್ರ ಇದೆ ಎಷ್ಟು ಜನ ಅದಾರ ಅಂತೇಳಿ ಏನು ಅದನ್ನ ಮೈನಸ್ ಮಾಡಿದ್ರೆ ನಮ್ಮ ಎಕ್ಸಾಕ್ಟ್ ಒಂದು ನಂಬರ್ ಸಿಗುತ್ತೆ ಒಂದು ಡಿಜಿಟ್ ಸಿಗುತ್ತೆ ಅದು 468 ಅವರು ವೇಕೆನ್ಸಿ ಲಿಸ್ಟ್ ಅಲ್ಲಿ ತೋರಿಸುವಂತ ಸಾಧ್ಯತೆಗಳು ಇದಾವೆ ಅದೇ ತೋರಿಸಬೇಕಾಗತ್ತ 468 ಇವಾಗ ಕ್ಯಾಲ್ಕುಲೇಟ್ ಮಾಡೋಣ್ರಿ ಆಲ್ರೆಡಿ ಗೊತ್ತಿದೆ ನಿಮಗೆ 25% ಅಷ್ಟೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ ಮತ್ತು 75% ಏನಿದೆ ಸೊ ಪ್ರಮೋಷನ್ಸ್ ಇದಾವೆ ಆಲ್ರೆಡಿ ಅದೊಂದು ಸೀನಿಯಾರಿಟಿ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಸೊ ಹೀಗಾಗಿ ನಮಗ್ ಬೇಕಾಗಿದೆಷ್ಟು ಈಗ ನಮ್ ಜಾಬ್ ಎಲ್ಲ ಅಂತಂದ್ರೆ ನಮಗ್ ಬೇಕಾಗಿದ್ದು 25% ಹಾಗಾದ್ರೆ ಆ 468ಗೆ ನಾವು 25% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ನಂಬರ್ ಅಂತ ಪೋಸ್ಟ್ ಕರೀತಾರೆ ಅಂತಂದ್ರೆ 117 ಪೋಸ್ಟ್ ಗಳನ್ನ ಅವರು ಕರೆಯುವಂತ ಸಾಧ್ಯತೆಗಳು ಇದಾವೆ ಎಸ್ ಹಾಗಾದ್ರೆ ಉಳ್ಕಿದ್ದು 468 ಇದಕ್ಕೆ ಪ್ರಮೋಷನ್ ಕೊಡ್ಲೇಬೇಕಲ್ರಿ ಓಕೆ ಅದು ಯಾವುದೋ ಆ ಡ್ರಾಫ್ಟ್ ನಮ್ಮ ಕರ್ನಾಟಕ ರಾಜ್ಯ ಪತ್ರದ ಒಂದು ಅದರ ಪ್ರಕಾರನ ಹೇಳ್ತಾ ಇದ್ದೀನಿ ಓಕೆ ಸೊ ಈ ರೀತಿಯಾಗಿ ಹಾಗಾದ್ರೆ ರಿಕ್ರೂಟ್ಮೆಂಟ್ ಕರೀತಾದ್ರೆ ಒಂದು ಪ್ರಿನ್ಸಿಪಾಲ್ ಪೋಸ್ಟ್ ಗೆ ಅಂದ್ರೆ ಪ್ರಿನ್ಸಿಪಲ್ಸ್ ಫಾರ್ ಕ್ರೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಗಾಗಿ ಎಷ್ಟು ಪೋಸ್ಟ್ ಕರೀತಾರೆ ಅಂದ್ರೆ 117 ಪೋಸ್ಟ್ ಗಳನ್ನ ಕರೀಲೇಬೇಕಂತ ಕರೀತಾರೆ ಓಕೆ ನಾನು ಫಸ್ಟ್ ಹೇಳ್ಬಿಟ್ಟಿದ್ದು ಮೈ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋ ಮಾಡುವ ಉದ್ದೇಶವೇ ನಿಮ್ಮನ್ನ ಮೋಟಿವೇಟ್ ಮಾಡ್ಬೇಕಂತ ಅದನ್ನ ಬಿಟ್ಟು ಇವಾಗ ಅನ್ಕೋಬೇಡ್ರಿ ಸರ್ ಏನ್ ಸರ್ 117 ಅಷ್ಟೇನಾ ಹೋಯ್ತುಬೇಡಿ ಸರ್ ನಾವ್ ಏನೋ ಅನ್ಕೊಂಡಿದ್ವಿ ಅಂತ ಅನ್ಕೋಬೇಡ್ರಿ ಡಿಮೋಟಿವೇಟ್ ಆಗ್ಬೇಡ್ರಿ ಯಾಕಂದ್ರೆ ನಾನು ಎಷ್ಟೋ ಸಲ ಹೇಳ್ತಿದ್ದೀನಿ ಬಾಸ್ ನಮ್ಮ ಫ್ರೆಂಡ್ಸ್ ಗಳಿಗೆ ನಿಮಗೆ ಬೇಕಾಗಿದ್ದು ಎಷ್ಟು ಒಂದು ಸೀಟ್ ಅಷ್ಟೇ ನಿಮಗೆ ಬೇಕಾಗಿದ್ದು ಒಂದು ಪೋಸ್ಟ್ ಇದೆನಾ 113ರಲ್ಲಿ ನಿಮಗೆ ಬೇಕಾಗಿದ್ದು ಒಂದು ಅಷ್ಟೇ ಅಲ್ಲ ಅದು ಇದೆ ಅಲ್ಲ ಮುಗಿದೋಯ್ತು ಫೈಟ್ ಮಾಡ್ರಿ ಚಾಲೆಂಜ್ ತಗೊಳ್ರಿ ನಾನು ಮುಂಚೆನೇ ಹೇಳ್ತಿದ್ದೀನಿ ಹಾಗಾಗಿ ಹೇಳ್ತಾನೆ ಇದ್ದೀನಿ ಇದರ ಮೂಲಕ ನಿಮ್ಗೆ ಆ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ ಅಂತೀನಿ ಒಂದು ಜಾಬ್ ಹುಡ್ಕೋಬೇಕಾದ್ರೆ ಎಷ್ಟೊಂದು ಡಿಫಿಕಲ್ಟ್ ಇದೆ ಹಾಗಾಗಿ ಓದ್ತಾನೆ ಬನ್ನಿ ಸೊ ಇಷ್ಟೇ ಪೋಸ್ಟ್ ಇರಲಿ ನಿಮಗೆ ಬೇಕಾಗಿದ್ದು ಒಂದೇ ಒಂದು ಪೋಸ್ಟ್ ಆ ಒಂದು ಪೋಸ್ಟ್ಗಾಗಿ ಹಾರ್ಡ್ ವರ್ಕ್ ಮಾಡ್ರಿ ಚೆನ್ನಾಗಿ ಸ್ಟಡಿ ಮಾಡ್ರಿ ಮತ್ತೆ ಅದಕ್ಕೆ ಸ್ಟಡಿ ಮೆಟೀರಿಯಲ್ಸ್ ಬಿಟ್ಟು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದಷ್ಟೇ ಅಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದು ಒಂದು ಪ್ರಿನ್ಸಿಪಲ್ ಪೋಸ್ಟ್ ಒಂದು ತೋರಿಸಿದ್ದೀನಿ ಇದೇ ರೀತಿ ನಾನು ಇಂಗ್ಲೀಷ್ ಪೋಸ್ಟ್ ತೋರಿಸ್ಬೋದು ಕನ್ನಡ ಪೋಸ್ಟ್ಗಳು ಎಷ್ಟು ಬರ್ಬೋದು ಅನ್ನೋದನ್ನು ಕೂಡ ನಾವು ಗೆಸ್ ಮಾಡ್ಬೋದು ಸೊ ಟೋಟಲ್ ಆಗಿ ಎಷ್ಟೇ ನಂಬರ್ಸ್ ಬರಲಿ ಅದನ್ನ ಒಂದು ಫ್ಯಾಕ್ಟ್ನ ಅರ್ಥ ಮಾಡ್ಕೊಡ್ರಿ ಮತ್ತು ನಿಮ್ಮ ಸ್ಟಡಿಯನ್ನ ಹೆಚ್ಚಿಗೆ ಮಾಡ್ರಿ ಓಕೆ 100% ಇದು ಮಾಡಲು ಇದಷ್ಟೇ ಅಲ್ಲರಿ ಮತ್ತು 5000 ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ನಿನ್ನೆ ಕೂಡ ಅನೌನ್ಸ್ಮೆಂಟ್ ಆಯಿತು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರ್ಸ್ಗಳು ಓಕೆ ಈ ರೀತಿಯಾಗಿ ಅವಕಾಶ ಭಾಳಷ್ಟು ಇದೆ ರೀ ಯಾವುದೇ ಎಷ್ಟೇ ಇರಲಿ ನಮ್ಮಂಥ ಪೋಸ್ಟ್ಗಳು ನಿಮಗೆ ಬೇಕಾಯಿತು ಒಂದು ಪೋಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ರಿ ಆ ಫ್ಯಾಕ್ಟ್ನ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ಇದಕ್ಕೆ ಏನಾದರೂ ಅಪ್ಡೇಟ್ ಆದರೆ ಮತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಮತ್ತೆ ನಿಮಗೆ ಆ ರಿಕ್ರೂಟ್ಮೆಂಟ್ ಬಗ್ಗೆ ಆ ರಾಜ್ಯಪದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಅದ್ರ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮತ್ತು ಈ ಸಿಲೆಬಸ್ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸೊ ಹಾಗೆ ಈ ನಮ್ಮ ವಿಡಿಯೋ ಅಥವಾ ಈ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಇವೆಲ್ಲವೂ ಫ್ರೀ ರೀ ಆ್ಯಂಡ್ ಇನ್ನೂ ಇಷ್ಟ ಆದ್ರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ